ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಬ್ಬರ ಹುಟ್ಟುಹಬ್ಬದ ನಿಮಿತ್ತ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಂದ ಸ್ವಚ್ಛ ಭಾರತ ಪರಿಕಲ್ಪನೆಯ ಬೀದಿ ನಾಟಕ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ತೆರಳಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಘೋಷಣೆಯ ಜೊತೆಗೆ ಶಿಕ್ಷಕಿ ಶ್ರೀಮತಿ ಬಿಬಿ ನಾಯಕ್ ನಿರ್ದೇಶನದ ಹಳ್ಳಿ ಸೊಗಡಿನ ಉಡುಪು ಧರಿಸಿ ಸಾರ್ವಜನಿಕರಿಗೆ ಮನಮುಟ್ಟುವ ಬೀದಿ ನಾಟಕ ಮಾಡಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಪಿಡಿಒ ಅವಿನಾಶ್ ಹೊಳೆಪ್ಪಗೋಳ ಮಾತನಾಡಿ, ಪ್ರೌಢಶಾಲೆ ವಿದ್ಯಾರ್ಥಿಗಳು ಕೇವಲ ನಾಟಕ ಮಾಡಿಲ್ಲ, ಕೇವಲ ನಾಟಕವನ್ನು ನಾವೆಲ್ಲ ಪರಿಗಣಿಸದೆ ಗ್ರಾಮಸ್ಥರಾದ ನಾವು ಸ್ವಚ್ಛತೆಗೆ ಹೆಚ್ಚು ಮಹತ್ವ ಕೊಡಬೇಕೆಂದರು. ಹಾಗೂ ಗ್ರಾಮದ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕೆಲ ಗ್ರಾಮಸ್ಥರು ಬಹಿರ್ದೆಸೆ ಮಾಡುವುದು, ಸಾರಾಯಿ ಮತ್ತು ಜೂಜಾಟದ ಅಡ್ಡ ಮಾಡಿಕೊಂಡಿರುವುದು ಪಂಚಾಯಿತಿ ಗಮನಕ್ಕೆ ಬಂದಿದೆ. ಇದನ್ನು ತಡೆಯ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಎಂದು ವಿಶ್ವಾಸದ ಮಾತು ಹೇಳಿದರು. ಶತಕೋಟಿ ನಮನಗಳನ್ನು ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಅಲ್ಲಿರುವಂಥ ಎಲ್ಲ ನಮ್ಮ ಗುರು ವೃಂದ, ಆಮೇಲೆ ನಮ್ಮೆಲ್ಲ ಮೂಡ ಮಕ್ಕಳು ಸೇರಿಕೊಂಡು ಒಂದು ಬಹಳ ಅತ್ಯುತ್ತಮವಾದಂಥ ಒಂದು ಮೆಸೇಜನ್ನು ಇವತ್ತು ನಮ್ಮ ನೇರಲಿ ಗ್ರಾಮಕ್ಕೆ ಕೊಟ್ಟಾರೆ. ಕೆಲವೊಂದಿಷ್ಟು ಏನು ತಪ್ಪು ತಡೆಗಳು ನಮ್ಮ ನೇರಲಿ ಕೆಲ ಗ್ರಾಮಸ್ಥರಿಂದ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಗ್ರಾಮದಲ್ಲಿ ಅಥವಾ ಅಲ್ಲಿ ಶಾಲೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಬಗ್ಗೆ ಅದರ ಬಗ್ಗೆ ನಾವು ಗ್ರಾಮ ಪಂಚಾಯತಿಯಿಂದ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಈಗ ಅವರೇನು ಯಾವ ಉದ್ದೇಶಕ್ಕಾಗಿ ಈ ಒಂದು ಸ್ವಚ್ಛತೆಯ ಸಲುವಾಗಿ ಇದನ್ನು ಇವತ್ತು ಒಂದು ನಾಟಕವನ್ನು ಮಾಡ್ಯಾರ, ಭಾಳ ಅದ್ಭುತವಾದಂಥ ಒಂದು ಮೆಸೇಜನ್ನು ನಮಗೆ ಕೊಟ್ಟಾರೆ. ಅದರ ಸಲುವಾಗಿ ನಾವು ಅವರೊಂದಿಗೆ ಕೈಜೋಡಿಸಿ ಬರುವ ಕೆಲವೇ ಕೆಲವು ದಿನಗಳಲ್ಲಿ ಈ ಉದ್ದೇಶವನ್ನು ಅತಿ ಬೇಗನೆ ಈಡೇರಿಸುವಂತೆ ಮಾಡ್ತೀವಿ. ನಂತರ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ SS ಹಿರೇಮಠ್ ಮಾತನಾಡಿ, ಮನುಷ್ಯ ಎಷ್ಟು ಕಲಿತ್ರೇನು, ಎಷ್ಟು ಆಸ್ತಿವಂತನಾದರೇನು, ಶ್ರೀಮಂತನಾದರೇನು, ಅವನಲ್ಲಿ ಕಾಯಕ ಗುಣ ಇಲ್ಲದಿದ್ದರೆ ಅವನ ಜೀವವಿದ್ರೂ ಸತ್ತ ಹಾಗೆ. ಹೀಗಾಗಿ ಕಾಯಕದಲ್ಲಿ ನಾವು ವಾಸಿಸುವ ಸ್ಥಳ ಸ್ವಚ್ಛ ಮಾಡುವುದು ಕೂಡ ಕಾಯಕವಾಗಿದೆ. ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛವಾಗಿಡುವಲ್ಲಿ ಗಮನ ಹರಿಸುವುದು ನಮ್ಮ ಕಾಯಕವಾಗಿದೆ ಎಂದು ಅವರು ಹೇಳಿದರು. ನೀ ಮೊದಲು ನೀನಾಗಿದೆ ಅಂತಕ್ಕಂಥ ಒಂದು ಕಲ್ಪನೆ ಇಟ್ಟುಕೊಂಡಾಗ ಅದಕ್ಕೊಂದು ಕಾಯಕ ಅಂತಕ್ಕಂಥದ್ದು ಬರುತ್ತೆ. ಆ ಕಾಯಕನೇ ಇವತ್ತಿಗೆ ನಮ್ಮ ಕೈಗೆ ಸ್ವಚ್ಛ ಅಂತಕ್ಕಂಥ ಕಾಯಕ ಬರ್ತಿರಬೇಕಾಗಿದೆ. ಬಹಳಷ್ಟು ಕಾಯಕಗಳಲ್ಲಿ ಈ ಒಂದು ಜಯಂತಿ ಪ್ರಯುಕ್ತ ನಾವು ಕೈಗೊಂಡಿರುವ ಒಂದು ಕಾಯಕ ಯಾವುದು ಅಂತ ಕೇಳಿದ್ರೆ ಸ್ವಚ್ಛ. ಏನ ಸ್ವಚ್ಛ, ಎಂತ ಸ್ವಚ್ಛ, ಭಾರತ ಸ್ವಚ್ಛ ಶ್ರೇಷ್ಠ ಭಾರತ, ಸ್ವಚ್ಛ ಭಾರತ ಶ್ರೇಷ್ಠ. ಹಾಗಾದ್ರೆ ನಾವೇನು ಮಾಡಬೇಕಾಗಿದೆ, ಪ್ರಾಥಮಿಕ ಪ್ರೌಢಶಾಲಾ ಸಿಬ್ಬಂದಿ ಬಂದ ಮಕ್ಕಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ದಿನದ ಕಂಡಿರ್ತಕ್ಕಂಥ ದಿನಗಳನ್ನ 80% ಶಾಲೆಯಲ್ಲಿ ಕಳಿತೀವಿ. ಹೌದಲ್ಲೋ, ಹೌದಾ? ಈ ಶಾಲೆಯಲ್ಲಿ ಕಲಿಯುವಂತಾಗ ನಮ್ಮ ಶಾಲೆಯ ವಾತಾವರಣವನ್ನು ಸಹಿತ ನಮ್ಮ ಕಲಿಕೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ. ಬೀದಿ ನಾಟಕ ಕಾರ್ಯಕ್ರಮದಲ್ಲಿ ಮಕ್ಕಳ ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯ ನೀಲೇಶ್ ಜಾಧವ್, ಪಿಡಿಒ ಅವಿನಾಶ್ ಹೊಳೆಪ್ಪಗೋಳ, ಸರ್ವ ಸದಸ್ಯರು, ಶಿಕ್ಷಕರು, ಪಾಲಕರು ಸೇರಿ ಕಸ ಗುಡಿಸಿದ್ದು ವಿಶೇಷವಾಗಿತ್ತು. SM ಮನಗುತ್ತಿ ಸ್ವಾಗತಿಸಿದ್ರು. JG ಕುಲಕರ್ಣಿ ವಂದಿಸಿದರು.